ಈಗ ಸರಳಿ, ಈಗ ನಿಮ್ ಮೇಲೇನೋ ಒಂದು ಹಲ್ಲೆ ಆಗುತ್ತೆ, ನೀವು ಕೊಟ್ಟಿದ್ರೆ ಕಂಪ್ಲೇಂಟ್ ಕೊಟ್ಟಿದ್ರೆ, ನಿಮ್ಮ ದೂರಿನನ್ನಾಗಿ ಜಗದೀಶ್ ಅನ್ನು ಬಂಧನ ಮಾಡಿದ್ದಾರೆ, ಪರ್ಟಿಕ್ಯುಲರ್ ಆಗಿ ಅವತ್ತು ಏನಾಯ್ತು ಇನ್ಸಿಡೆಂಟ್? ತಮ್ಗೆ ಅವತ್ತು ಗೊತ್ತಿದೆ ಅನ್ಸುತ್ತೆ, 10ನೇ ತಾರೀಕು ಜಗದೀಶ್ ಅವರು ಬಂದು ಕೋರ್ಟ್ ಹತ್ರ ಒಂದಷ್ಟು ಜನ ಬಂದು ಅವ್ರಿಗೇನೋ ಅಬ್ಜೆಕ್ಷನ್ ಆಗಕ್ ಹೋದೆ, ಎಂದು ಎವಿಡೆನ್ಸ್ ಮಾಡಕ್ ಹೋದೆ, ತಡೆದ್ರು ಹಾಗೆ ಹೀಗೆ ಅಂತ ಕೆಲವೊಂದೆಲ್ಲ ಹೇಳಿದ್ರು. ಅವ್ರು ಎವಿಡೆನ್ಸ್ ಮಾಡೋದಕ್ಕೆ ಮೂರು ಮುಕ್ಕಾಲಿಗೆ ಎವಿಡೆನ್ಸ್ ಅಂತ ಬಂದಿರಲಿಲ್ಲ, ಅವರು ಕೋರ್ಟ್ ಹತ್ರ ಬಂದಿದ್ರು. ಒಂದು 3 ಗಂಟೆ ಹಾಗೆ ಅವರು ಒಂದು 3 ಗಂಟೆಗೆ ಬರ್ಬೇಕಾದಂತ ಕೇಸ್ಗೆ 3 ಮುಕ್ಕಾಲಿಗೆ ಬರ್ತಾರೆ. ಅಷ್ಟು ಕೇಸ್ ಅರ್ಜೆಂಟ್ ಆಗಿರುತ್ತೆ, ನಮಗೂ ಆ ಕೇಸ್ಗೂ ಸಂಬಂಧನೇ ಇಲ್ಲ. ನಾವು ಎಲ್ಲೋ ಅಡ್ವೊಕೇಟ್ ಅಸೋಸಿಯೇಷನ್ ಇರ್ತೀವಿ, ಅಷ್ಟಕ್ಕೇನೋ ಅಲ್ಲಿ ಗಲಾಟೆ ನಡೀತಾ ಇದೆ, ಅದು ಒಂದು ಕೂಗಾಡ್ತಾ ಇದಾರೆ ಎಲ್ಲ, ಜಗದೀಶ್ ಬಂದು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ನಾವು ಅಲ್ಲಿ ಹೋಗಿ ಏನಪ್ಪ ಪ್ರಾಬ್ಲಮ್, ಬನ್ನಿ ಅಸೋಸಿಯೇಷನ್ ಕುತ್ಕೊಂಡು ಮಾತಾಡೋಣ ಅಂತ ಹೇಳ್ತೀವಿ. ಅಷ್ಟೊಳಗೆ ಜಗದೀಶ್ ನಾನು ಯಾಕೆ ಅಸೋಸಿಯೇಷನ್ಗೆ ಬರಬೇಕು ಹಾಗೆ ಹೀಗೆ ಅಂತ ತುಂಬಾ ಅವಾಚ್ಯ ಶಬ್ದಗಳನ್ನ, ಆ ಭಾಷೆಗಳನ್ನ ನನಗೆ ಉಚ್ಚರಿಸೋಕೆ ಇಷ್ಟ ಇಲ್ಲ, ಹಾಗಾಗಿ ನಾನು ಹೇಳಲ್ಲ. ಕೆಟ್ಟದಾಗಿ ಮಾತಾಡ್ತಾರೆ, ಕೆಟ್ಟದಾಗಿ ಮಾತಾಡಿದಂಥ ಸಮಯದಲ್ಲಿ ಈವನ್ ರಿಜಿಸ್ಟ್ರಾರ್ ಕೂಡ ಅಲ್ಲಿಗೆ ಬರ್ತಾರೆ, ಬಂದು ಹೇಳ್ತಾರೆ. ರಿಜಿಸ್ಟ್ರಾರ್ಗೂ ಕೂಡ ಅವರು ಆಕ್ಚುಲಿ ಅವ್ರನ್ನ ಹೇಗೆಲ್ಲ ಅವ್ರ ಬಗ್ಗೆ ಬೈತಾರೆ ಅಂದರೆ, ನಾನು ಅದನ್ನು ಕೂಡ ಹೇಳೋಕೆ ನಾನು ಹೇಳೋಕೆ ಮನಸ್ಸಿಲ್ಲ ನನಗೆ, ಹಾಗಾಗಿ ಹೇಳಲ್ಲ. ತದನಂತರ 10ನೇ ತಾರೀಕು ಹೋಗ್ತಾರೆ, ನೀವು ವಿಡಿಯೋಗಳು ಏನೇನೋ ಮಾಡ್ತಾರೆ, ನನ್ನನ್ನು ಎವಿಡೆನ್ಸ್ ಹಾಕಕ್ ಹೋದೆ, ನನ್ನನ್ನು ತಡೆದ್ರು ಹಾಗೆ ಹೀಗೆ ಅಂತ ಶಾಂತಿನ ಕದಡೋ ಅಂತ ಕೆಲಸ ಮಾಡ್ತಾರೆ. ಒಂದು ಸಮುದಾಯಕ್ಕೆ ಒಂದು ಕೆಟ್ಟದಾಗಿ, ವಕೀಲರ ಸಮುದಾಯಕ್ಕೆ ಒಂದು ಕೆಟ್ಟದಾಗಿ, ತುಂಬಾ ಕೆಟ್ಟ ಕೆಟ್ಟ ಭಾಷೆಗಳನ್ನ ಉಪಯೋಗಿಸ್ತಾವೆ, ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿದಿರ, ಹಂಗೆಲ್ಲ ಮಾತಾಡ್ತಾರೆ. ಅದಾದ್ಮೇಲೆ ಇವರು ದೊಡ್ಡ ಹೋರಾಟಗಾರರ ತರ ಎಲ್ಲ ಸಾರ್ವಜನಿಕರಿಗೆಲ್ಲ ಒಂದು ಕರೆ ಕೊಟ್ಟು ಸಾಯಂಕಾಲ ನಾಳೆ ಎಲ್ಲ ಬನ್ನಿ ಹಾಗೆ ಹೀಗೆ ಅಂತೇಳಿ ಪ್ರವೋಕ್ ಮಾಡಿ ಒಂದಷ್ಟು ಜನನ ಸೇರಿಸ್ಬೇಕು ಅಂತ ಸೇರಿಸಕ್ಕೆ, ಅದ್ರಲ್ಲಿ ಒಂದು 35-40 ಜನ ಸೇರಿಸಿರ್ತಾರೆ. ಸೇರಿಸಿ ತಿರ್ಗಾ ಅದರಲ್ಲೂ ಕೂಡ ಬೆಳಿಗ್ಗೆ 11 ಗಂಟೆ 11:30 ಆಗಿ ಒಂದು ದಾಂಧಲೆ ಮಾಡಿ ಒಂದು ಫುಲ್ಲು ಅಲ್ಲೆಲ್ಲ ಸೀನ್ ಕ್ರಿಯೇಟ್ ಮಾಡಿರ್ತಾರೆ. ನಾನು ಆಕ್ಚುಲಿ ಅದಾವತ್ತು ನಾನು 12 ಗಂಟೆ 12 ಕಾಲಲ್ಲಿ ಕೂಡ ನಾನು ಆಫೀಸಲ್ಲೇ ಇರ್ತೀನಿ, 11:30 ಆಲ್ರೆಡಿ ಅಲ್ಲೆಲ್ಲ ಎಲ್ಲ ಸ್ಟಾರ್ಟ್ ಆಗಿರುತ್ತೆ. ಅದಾದಮೇಲೆ ತುಂಬ ಫೋನ್ ಕರೆಗಳು ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ನಾನು ಕೋರ್ಟ್ಗೆ ಹೋಗಿ ನೋಡ್ತೀನಿ, ಅಲ್ಲಿ ನೋಡಿದ್ರೆ ಒಂದು ಒಂಥರ ಅಲ್ಲೆಲ್ಲ ಫುಲ್ಲು ಒಂದು ಗಲಾಟೆಗಳು ಸ್ಟಾರ್ಟ್ ಆಗಿರುತ್ತೆ, ಪ್ರಾರಂಭ ಆಗಿರುತ್ತೆ. ಅಂದರೆ ಇವರೇನೋ ಅಲ್ಲಲ್ಲಲ್ಲಲ್ಲಿ ಒಂದಷ್ಟು ಜನಗಳನ್ನ ಬಿಟ್ಟು ಏನಾಗಿರುತ್ತೆ ಅಂದರೆ, ಈ ಜುಡಿಷಿಯರಿ ಸಿಸ್ಟಮೇ ಒಂದು ಇವ್ರದ್ದು ಒಂದು ಪ್ಯಾರಲಲ್ ಇನ್ನೊಂದು ಜುಡಿಷಿಯರಿ ಸಿಸ್ಟಮ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಜಗದೀಶ್. ಅವನು ಮಾಡಿದ್ದೇ ನ್ಯಾಯ, ಅವನು ಹೇಳಿದ್ದೇ ಸತ್ಯ. ಈ ಒಂದು ಸಮಾಜ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ತುಂಬೋಗಿದೆ ಅಂತ ನಾವು ನೋಡಿ, ಯಾವುದೇ ಒಂದು ಸಂಸ್ಥೆ, ಯಾವುದೇ ಸಮೂಹದಲ್ಲಿ ಕೆಟ್ಟವರು ಒಳ್ಳೆಯವರು ಎಲ್ಲ ಇರ್ತಾರೆ. ಆದರೆ ಅವರು ಸಂಪೂರ್ಣವಾಗಿ ವಕೀಲರ ಸಮುದಾಯನ, ವಕೀಲರು ಅಂದ್ರೆ ಏನು ಸುಮ್ಮನೆ ಅಲ್ಲ, ಅವರು ಸ್ವತಂತ್ರಕ್ಕೆ ಹೋರಾಟ ಮಾಡಿದ ಮಹಾತ್ಮ ಗಾಂಧಿಯಿಂದ ಹಿಡಿದು ಎಷ್ಟೋ ಜನ ಮಹಾನೀಯರೆಲ್ಲ ವಕೀಲರೇ ಇದ್ದಾರೆ, ಎಷ್ಟೋ ಜನ ಅಂತ ಒಂದು ಸಮುದಾಯದ ಬಗ್ಗೆ ಅವರು ಬಹಳ ಕೆಟ್ಟದಾಗಿ ಮಾತಾಡಬೇಕಾದ್ರೆ ಅದನ್ನ ನಾವು ವಿರೋಧಿಸಿದ್ವಿ. ಅದನ್ನ ವಿರೋಧಿಸಿ ನಾವು ಅಲ್ಲಿ ನಾವು ಅದೆಲ್ಲ ಮಾಡಬಾರ್ದು ಅಂತ ಅಲ್ಲಿ ಹೋದಾಗ ಅವರು ಜಗದೀಶ್ ಅವರು ಸುಮ್ಮನೆ ಅಲ್ಲೂ ಕೂಡ ಸುಮ್ಮನೆ ಇರಲಿಲ್ಲ, ಅಲ್ಲಿ ಕೆಟ್ಟದಾಗಿ ಅಡ್ವೊಕೇಟ್ಸ್ಗಳನ್ನ ಒಂದು 40 ಜನಗಳನ್ನ ಕರ್ಕೊಂಬಂದಿರೋದ್ರಿಂದ ಅವ್ರನ್ನ ಪ್ರವೋಕ್ ಮಾಡಿ ತುಂಬಾ ಕೆಟ್ಟ ಭಾಷೆ, ಆ ಭಾಷೆಗಳನ್ನ ಬಳಸಬಾರ್ದು, ಯಾಕಂದ್ರೆ ನಾವು ಸಮಾಜಕ್ಕೆ ಮಾದರಿ ಆಗಿರ್ಬೇಕು ಅನ್ನೋದಕ್ಕೋಸ್ಕರ ನಾನು ಆ ಭಾಷೆಗಳನ್ನ ಹೇಳಕ್ ಇಷ್ಟಪಡೋದಿಲ್ಲ. ಅಷ್ಟು ಕೆಟ್ಟ ಭಾಷೆಗಳನ್ನ ಬಳಸ್ತಾರೆ. ಅವರ ಭಾಷೆಗಳು ಹೇಗಿತ್ತು ಅನ್ನೋದನ್ನ ಅವರ ಫೇಸ್ಬುಕ್ ಹೋಗಿ ಅವರ ವಿಡಿಯೋಗಳನ್ನ ನೋಡಿ ದಯವಿಟ್ಟು ತಿಳ್ಕೊಂಡ್ರೆ ಸಾಕಾಗತ್ತೆ. ಆಮೇಲೆ ಒಂದು ಈ ಒಂದು ಬಹಳ ಒಂದು ಚರ್ಚೆ ಆಗ್ತಾ ಇರ್ತಕ್ಕಂಥ ಒಂದೇ ಒಂದು ವಿಷಯ ಇದೆ, ಅದಕ್ಕೊಂದು ಕ್ಲಾರಿಫಿಕೇಶನ್ ಅಂತ ಕೊಡ್ತೀನಿ, ಅದು ಬಹಳ ಮುಖ್ಯವಾಗಿ ಕೊಡಲೇಬೇಕು. ಜಗದೀಶ್ ಅವರು ಮಾಡಿದ್ದ ತಪ್ಪಿಗೆ ಅವ್ರ ಮೇಲೆ ಕೇಸ್ ಆಗಿದೆ. ಅದೇ ಮುಖ್ಯವಾಗಿ ಅವ್ರ ಮಗನಿಗೆ ಹೊಡೆದ್ರು ಅಂತ ಒಂದು ವಿಡಿಯೋ ಹಾಕಿ ಅವ್ರು ಇದು ಮಾಡಿದ್ರು, ಎಲ್ಲರ ಸಿಂಪತಿಯನ್ನ ಗಿಟ್ಸುವಂತ ಒಂದು ಪ್ರಯತ್ನ ಮಾಡಿದ್ರು. ನೋಡಿ, ಅಲ್ಲಿ ಆಕ್ಚುಲಿ ಅವ್ರ ಮಗ ಯಾರು ಬಂದಿದ್ದ, ಅಲ್ಲಿ ಯಾರಿಗೂ ಗೊತ್ತಿಲ್ಲ, ಅವ್ರ ಮಗ ಅನ್ನೋದು ಫಸ್ಟ್ ಆಫ್ ಆಲ್ ಯಾರಿಗೂ ಗೊತ್ತಿರಲಿಲ್ಲ. ಒಂದು ಹುಡುಗ ಇರ್ತಾನೆ, ಒಂದು ಸುಮಾರು 19-20 ವರ್ಷದ ಒಂದು ಹುಡುಗ, ಅಥವಾ ಒಂದಷ್ಟು ಜನ ಎಲ್ಲ ಕೂಗಾಡ್ತಿರ್ತಾರೆ, ಅದೆಲ್ಲ ಆ ಹುಡುಗ ಕೂಡ ಇರ್ತಾನೆ. ನಾನು ಒಂದು ವಿಡಿಯೋ ನೋಡಿದೆ ಅವ್ರ ಫೇಸ್ಬುಕ್ ಅಲ್ಲಿ. ಆ ಹುಡುಗ ಅಲ್ಲಿ ಇರ್ಬೇಕಾದ್ರೆ ಒಂದು ಕೆಟ್ಟ ಭಾಷೆ, ಒಂದು ಸೂಯಿಂದ ಸ್ಟಾರ್ಟ್ ಆಗತ್ತಾಗ ಒಂದು ಕೆಟ್ಟ ಭಾಷೆನ ಉಪಯೋಗಿಸಿ ಎಲ್ಲ ವಕೀಲರ ಸಮೂಹಕ್ಕೆ ಕೆಟ್ಟದಾಗ ಬೈತಾರೆ, ನಮ್ಮ ಒಂಥರ ನಾನು ಅವ್ರ ಅಭಿಮಾನಿ ಹಾಗೆ ಹೀಗೆ ಅಂತ ಕೆಟ್ಟ ಭಾಷೆ ಉಪಯೋಗಿಸ್ತಾನೆ. ಅಲ್ಲಿದ್ದಂಥ ವಕೀಲರುಗಳೆಲ್ಲರೂ ಅವನು ಹಿಡ್ಕೊಂಡು ಆಚೆ ಕಡೆ ಹಾಕಕ್ಕೆ ಹೋಗಿ ಕರ್ಕೊಂಡು ಒಂಥರ ಆಚೆ ತೆಳ್ಳಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಅಷ್ಟೂ ಜನ ಸೇರಿದ್ದಾಗ ತುಂಬಾ ಕೆಟ್ಟ ಭಾಷೆ ಉಪಯೋಗಿಸಿದ್ರೆ ಎಂತವನಿಗೂ ಮನಸ್ಸಿಗೆ ನೋವಾಗುತ್ತೆ. ಆ ಕಾರಣಕ್ಕೆ ವಕೀಲರೆಲ್ಲ ಅವನ ಕರ್ಕೊಂಡು ಆಚೆ ಹೋಗ್ಬೇಕಂತ ಹೋದಾಗ ಅವನ ಶರ್ಟ್ ಕಿತ್ಕೊಳ್ಳುತ್ತೆ, ಆಚೆ ಬಂದಿರುತ್ತೆ. ಆ ಒಂದು ವಿಡಿಯೋನೇ ನಾವೆಲ್ಲ ತಾವೆಲ್ಲ ನೋಡುವಂಥದ್ದು. ಅವನು ಅವ್ರ ಮಗ ಅಂತ ನಮ್ಗೆ ನಿಜವಾಗ್ಲೂ ಗೊತ್ತಿಲ್ಲ, ಆಮೇಲೆ ಒಂದು ಗೊತ್ತಿರಲಿ ಅವನಿಗೆ ಹೊಡೆದಿದ್ದಾರೆ ಹಾಗೆ ಹೀಗೆ ಅಂತ ತೆಳ್ಳಾಟದಲ್ಲಿ 1-2 ಏಟು ಅಕಸ್ಮಾತ್ ಯಾರಾದರೂ ಹೊಡೆದಿದ್ದು ಹೊಡೆದಿರ್ಬೋದು, ಆದರೆ ಆತನಿಗೆ ಒಂದೇ ಒಂದು ಸಣ್ಣ ಗಾಯ ಆಗಿಲ್ಲ, ಆತನ ದೇಹದಲ್ಲಿ ಯಾವುದೇ ಒಂದು ಏನೂ ಸಮಸ್ಯೆ ಅವನಿಗಾಗಿಲ್ಲ. ಅವನ್ನ ಕರ್ಕೊಂಡು ಹೋಗ್ತಾರೆ, ನೆಕ್ಸ್ಟ್ ತಿರ್ಗಾ ಅಲ್ಲೂ ಕೂಡ ಬಿಡೋದಿಲ್ಲ. ಪ್ರತಿಯೊಂದು ಅಸೋಸಿಯೇಷನ್ ಅಲ್ಲಿ ನಮ್ಮಗಳಿಗೆ ಕೆಟ್ಟ ಕೆಟ್ಟ ಭಾಷೆ, ನನ್ನ ಜೀವನದಲ್ಲಿ ನಾ ಹುಟ್ಟದಾಗಿಂದ ಕೇಳ್ತಿರ್ತಕ್ಕಂಥ ಎಲ್ಲ ಕೆಟ್ಟ ಭಾಷೆ, ಇಷ್ಟು ಸಮಾಜದಲ್ಲಿ ಇಷ್ಟು ಗಣ್ಯ ವ್ಯಕ್ತಿಗಳಾಗಿ ನಾವು ಇರ್ತೀವಿ, ಎಷ್ಟೋ ಈ ಒಂದು ಸ್ಥಾನಕ್ಕೆ ಬರೋಕ್ಕೆ ಎಷ್ಟೋ ಕಷ್ಟಪಟ್ಟಿರ್ತೀವಿ, ನಮ್ಗಳು ಒಂದು ತೇಜೋವಧೆ ಮಾಡುವಂಥ ಕೆಲಸ ಮಾಡ್ತಾರೆ. ಅದರಿಂದ ಕಾಣದ ಕೈಗಳು ಯಾರ್ಯಾರೋ ಕೆಲಸ ಮಾಡಿದ್ದಾರೆ ಅಂತ ನಮಗೂ ಒಂದಷ್ಟು ಗೊತ್ತಿದೆ. ಅಂದ ಜೊತೆಗೆ ಮುಂದಿನ ದಿನಗಳಲ್ಲಿ ಆ ಕಾಣದ ಕೈಗಳು ಯಾವುದು ಅನ್ನೋದು, ಯಾಕಂದ್ರೆ ನನಗೆ ಅವತ್ತಿನ ಸಾಯಂಕಾಲನೇ ಜಗದೀಶ್ ನನಗೆ ಫೋನ್ ಮಾಡಿ ಕರೆ ಮಾಡಿ ನನಗೆ ಅವತ್ತು ಕೂಡ ಧಮಕಿ ಹಾಕ್ತಾನೆ. ಅದಕ್ಕೆ ಧಮಕಿ ಹಾಕಿದಕ್ಕೆ ಸಂಬಂಧಪಟ್ಟಂಗೆ ನನ್ನ ಹತ್ರ ಇವಾಗಲೂ ಕಾಲ್ ರೆಕಾರ್ಡಿಂಗ್ಸ್ ಎಲ್ಲ ಹಾಗೆ ಇದೆ. ಧಮಕಿ ಹಾಕ್ದಾಗ ಯಾರು ಅವನಿಗೆ ಇದನ್ನೆಲ್ಲ ಮಾಡಿಸ್ತಾ ಇದ್ದಾರೆ ಅನ್ನೋದನ್ನ ಫೋನಲ್ಲಿ ಕೂಡ ಹೇಳ್ತಾನೆ. ಅವ್ರಗಳ ಮೇಲೆ ಕೂಡ ನಾನು ಇದನ್ನ ಮುಂದಿನ ದಿನಗಳಲ್ಲಿ ಕಾನೂನು ಕ್ರಮ ಕೈಗೊಳ್ತೀನಿ. ತದನಂತರ ಬಹಳ ಇಂಪಾರ್ಟೆಂಟ್, ನಾನು ಅದಾದ್ಮೇಲೆ ನನಗೆ ಬಹಳ ಫುಲ್ ನನಗೆ ಅವತ್ತು ತೆಳ್ಳಾಡ್ತಲೆಲ್ಲ ನನಗೆ ಬಹಳ ಏಟ್ ಬಿದ್ದಿರುತ್ತೆ.
ಸೊ ಹಾಗಾಗಿ ಬಂದು ನಾನು 2 ದಿವಸದಿಂದ ಬಹಳ ರೆಸ್ಟಲ್ಲಿದ್ದೆ. ರೆಸ್ಟಲ್ಲಿದ್ದು ತಿರ್ಗಾ ನಾನು ನನ್ನ ಕಂಪ್ಲೇಂಟ್ ಕೊಟ್ಟು ನಾನು ನನ್ನ ಕಾನೂನು, ಯಾಕಂದ್ರೆ ಅವನ ತರ ತಿರ್ಗಾ ನಾನು ಫೇಸ್ಬುಕ್ಕಲ್ಲಿ ಮಾಡಿ ಸಮಾಜದ ಸ್ವಾಸ್ಥ್ಯನ ಹಾಳು ಮಾಡಿ ಶಾಂತಿನ ಕದ್ರೋ ಅಂತ ಕೆಲಸ ಮಾಡಬಾರ್ದು. ನಾನು ಕಾನೂನು ರೀತಿಯಲ್ಲಿ ಅವ್ರ ಮೇಲೆ ಏನು ಕ್ರಮ ಕೈಗೊಳ್ಬೇಕು ನಾನು ಆ ಕ್ರಮನ ಕೈಗೊಂಡಿದ್ದೀನಿ. ಅದಕ್ಕೆ ಏನು ಅವ್ರಿಗೆ ಕಾನೂನು ಏನು ಅವ್ರಿಗೆ ಶಿಕ್ಷೆ ಕೊಡುತ್ತೋ ಅದನ್ನು ಕೊಡಲಿ. ಆಮೇಲೆ ಅವ್ರ ಮಗ ಚೆನ್ನಾಗೇ ಇದ್ದಾನೆ. ಆಮೇಲೆ ಅವ್ರ ಮಗ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಎಲ್ಲಿವರೆಗೂ ಇದ್ದಾನೆ, ಅವರು ಒಂದು ಲೈವ್ ಮಾಡಿ ಜನಗಳಿಗೆ ತೋರಿಸಿ ಮನೆಗೆ ಅವತ್ತೇ ಹೋಗಿದ್ದಾನೆ, ಒಂದ್ ಅಂಡ್ ಹಾಫ್ ಅವರ್ ಟು ಅವರ್ಸಲ್ಲಿ ಅಷ್ಟೇ. ಅವ್ರ ಮಗನಿಗೆ ಏನೂ ಆಗಿಲ್ಲ. ಆ ವಿಡಿಯೋದಲ್ಲಿ ಕೂಗಾಟ ಕಿರ್ಚಾಟಗಳಿದೆ, ಅಫ್ಕೋರ್ಸ್ ಆಗಿದೆ, ಯಾಕಂದ್ರೆ ಇವ್ರ ಕಡೆಯವರು ಕೂಗಿದ್ದಾರೆ, ಒಂದಷ್ಟು ಜನ ಹೊರಗಡೆಯಿಂದ ಬಂದ ಜನ ಕೂಗಿದ್ದಾರೆ. ಅದಕ್ಕೆ ತಕ್ಕನಾಗಿ ಲಾಯರ್ಗಳು ಕೂಡ, ಯಾಕಂದ್ರೆ ಅವು ಬೈಗ್ ಬಂದಂಗೆ ಬೈತಾ ಇದ್ರೆ ಯಾರು ಕೂಡ ಸುಮ್ಮನೆ ಇರೋದಿಲ್ಲ. ಯಾರು ಒಬ್ಬ ಮನುಷ್ಯ ಸಮಾಜದಲ್ಲಿ ಒಂದು ಒಳ್ಳೆ ಸ್ಥಾನಮಾನ ಇರೋ ಯಾವೊಬ್ಬ ಮನುಷ್ಯನು ಯಾವ್ದೊಂದು ಸಮೂಹನು ಸರಿ ಸುಮ್ಮನೆ ಇರೋದಿಲ್ಲ. ಹಾಗಾಗಿ ವಕೀಲರು ಕೂಡ ಆ ಒಂದು ಕೂಗಾಟ ಆಗಿದೆ ಬಿಟ್ಟರೆ ಅಲ್ಲಿ ಹೊಡೆದಾಟ ಆಗಿಲ್ಲ, ಇದನ್ನ ತಪ್ಪಾಗಿ ಬಿಂಬಿಸಿದ್ದಾರೆ. ಅದರಲ್ಲಿ ಒಬ್ರಿಗೋ ಇಬ್ರಿಗೋ ಅವರು ಮಾಡಿರೋ ತುಂಬಾ ಕೆಟ್ಟ ಭಾಷೆ ಉಪಯೋಗಿಸಿದಾಗ ಅಲ್ಲಲ್ಲಿ ಕೆಲವೊಬ್ಬರಿಗೆ ಒಂದಿಬ್ರು ಮೂರು ಜನಕ್ಕೆ ಅವ್ರಿಗೆ ಆಕ್ಚುಲಿ ಏಟ್ ಬಿದ್ದಿದೆ. ಅದೇ ಥರ ಅವ್ರ ಲಾಯರ್ಗಳಿಗೆ ಅವರು ಹೊಡೆದಿದ್ದಾರೆ, ಲಾಯರ್ಗಳ ಮೇಲೆ ಕೈ ಮಾಡಿದ್ದಾರೆ. ಅದಕ್ಕೆ ಆ ಲಾಯರ್ಗಳು ರಿಟರ್ನ್ ಹೊಡೆದಿದ್ದಾರೆ ಒಂದಿಬ್ರು ಮೂರು ಜನಕ್ಕೆ. ಅವರಿಗೂ ಏನಂತ ಏಟ್ಗಳೇನಾಗಿಲ್ಲ, ಒಂದು ತೆಳ್ಳಾಟ ಹೋಗಾಟ ಆ ಥರ ಆಗಿ, ಆದರೆ ಅವರು ಅದನ್ನು ತೋರಿಸಿದ ಮಾತ್ರ ನಾನು ಭ್ರಷ್ಟಾಚಾರನ ತೆಗ್ದಾಕೋಕೆ ನಾನು ಜನ್ಮ ತಾಳ್ಬಿಟ್ಟಿದ್ದೀನಿ ಅನ್ನೋ ರೇಂಜಲ್ಲಿ ಭ್ರಷ್ಟಾಚಾರನ ತೆಗ್ದಾಕಕ್ಕೆ ಅವರಲ್ಲ. ಒಂದೆರಡು ಎಕ್ಸಾಂಪಲ್ಲು, ಹಿರೇಮಠರು ಹೇಗಿದ್ದಾರೆ, ಲಾಯರು ಹಿರೇಮಠರು ಭ್ರಷ್ಟಾಚಾರನ ಎಂತ ಭ್ರಷ್ಟಾಚಾರಗಳನ್ನ ಹೊರಗಡೆ ತಂದರು. ಸುಬ್ರಹ್ಮಣ್ಯಂ ಅವರು ಲಾಯರು ಭ್ರಷ್ಟಾಚಾರಗಳನ್ನ ಹೊರಗಡೆ ಹೆಂಗೆ ಇಳಿತಾರೆ, ಕಾನೂನು ಮುಖಾಂತರ ಭ್ರಷ್ಟಾಚಾರ ತೆಗೆದು ಬೇರೆ ಯಾವ್ದು ಹಾಕಿದ್ದಾರೆ ಹೋಗ್ಲಿ. ರವಿಚಂದ್ರನ್ ಅವ್ರ ವಿರುದ್ಧವಾಗಿ ಏನಾರ ಕೇಸ್ ಹಾಕ್ಬಿಟ್ಟು ಲೋಕ ಆಗ್ತದಲ್ಲೋ, ACBಯಲ್ಲೋ ಮತ್ತೊಂದು ಕಡೆ ಯಾವ್ದಾನ ಒಂದು ಕೇಸ್ ಹಾಕಿದಾರಾ ಹೋಗ್ಲಿ ಕೋರ್ಟಲ್ಲಿ, ಅದನ್ನ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂಗೆ ಯಾವ್ದನ ಕೇಸ್ ಹಾಕಿದಾರ, ಏನು ಹಾಕಿಲ್ಲ. ಅವ್ರು ಹಾಕಿರೋ ಕೇಸಲ್ಲಿ ಇವ್ರು ಅಬ್ಜೆಕ್ಷನ್ ಹಾಕೋಕೆ ಹೋಗಿರೋದು, ಇವ್ರೇನೋ ಕೇಸ್ ಹಾಕ್ಬಿಟ್ಟಿದ್ದಾರೆ, ಇವ್ರನ್ನ ಎಳೆದು ಬಿಡ್ತಾರೆ. ಎಲ್ಲಿ ಯಾವ ಕೇಸು, ಯಾವ ಕೇಸ್ ಹಾಕಿದಾರೆ ಅದನ್ನಾದ್ರೂ ಹೇಳ್ಬೋದಲ್ಲ. ಹೋಗ್ಲಿ, ನಿಜವಾಗ್ಲೂ ಅವ್ರ ಅಬ್ಜೆಕ್ಷನ್ ಏನೋ ಹಾಕೋಕೋ ಎವಿಡೆನ್ಸ್ ಅಂತ ಹೇಳ್ತಾರಲ್ಲ, ಅದನ್ನ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಹಾಕ್ಬೋದಾಗಿತ್ತು. ಜನಕ್ಕೆ ಇದು ನಾಲೆಡ್ಜ್ ಇಲ್ಲ, ಜನಗಳನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವರು ನಾಲೆಡ್ಜ್ ಇಲ್ಲದೆ ಏನೇನೋ ಮಾಡ್ತಾರೆ. ದಯವಿಟ್ಟು ತಾವು ಯಾರೇ ಆಗಲಿ ಜನಸಾಮಾನ್ಯರಲ್ಲೂ ಕೇಳೋದಿಷ್ಟೇ, ದಯವಿಟ್ಟು ವಕೀಲರ ಸಮೂಹ, ಈ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಂತ ಒಂದು ಸಮೂಹ ಪತ್ರಿಕಾ ಮಾಧ್ಯಮದ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾನೆ. ಎಂತೆಂತ ಆ ಪತ್ರಿಕಾ ಮಾಧ್ಯಮಕ್ಕೆ ಎಂತ ಕೊಡುಗೆಗಳಿದ್ದಾವೆ ದೇಶಕ್ಕೆ ಸ್ವತಂತ್ರ ತಂದುಕೊಡ್ಬೇಕಾದ್ರೆ. ಈ ಪೊಲೀಸ್ ಸಿಸ್ಟಮ್, ಎಂಟೈರ್ ಪೊಲೀಸ್ ಸಿಸ್ಟಮ್ ಬಗ್ಗೆ ಮಾತಾಡ್ತಾನೆ. ಪೊಲೀಸ್ ಸಿಸ್ಟಮ್ ಅಲ್ಲಿ ಎಲ್ಲರೂ ಕೆಟ್ಟವರಲ್ಲ, ಅಲ್ಲೂ ಒಳ್ಳೆಯವರಿದ್ದಾರೆ. ಒಳ್ಳೆಯದನ್ನು ಎಂಟೈರ್ ಸಿಸ್ಟಮ್ನೇ ಕೆಟ್ಟದಾಗಿ ಬೈತಾನೆ. ಜುಡಿಷಿಯರಿ ಬಗ್ಗೆ ಬೈತಾನೆ, ಎಲ್ಲರೂ ಬೈತಾನೆ. ಇಲ್ಲಿ ಪ್ರಪಂಚದಲ್ಲಿ ಸರಿ ಇರೋದು ಒಬ್ಬನೇ ಒಬ್ಬ ವ್ಯಕ್ತಿ, ಅದು ಜಗದೀಶ್ ಮಾತ್ರ ಅನ್ನೋ ರೇಂಜಲ್ಲಿ ಅವನು ಮಾಡ್ತಾನೆ. ಅದು ತಪ್ಪು, ಅದಕ್ಕೆ ವಿರೋಧ. ಆಮೇಲೆ ಆ ಥರ ಭ್ರಷ್ಟಾಚಾರ ಏನಾದರೂ ಭ್ರಷ್ಟಾಚಾರಕ್ಕೆ ವಿರೋಧವಾಗಿ ಅವನು ಹೋರಾಟ ಮಾಡಿದ್ದರೆ ನಮ್ದು ಸಂಪೂರ್ಣ ಯಾವಾಗಲೂ ಬೆಂಬಲ ಇರ್ತಾ ಇತ್ತು. ಮುಂದಿನ ದಿನಗಳಲ್ಲಿ ಅವನು ಬಂದು ಅವಾಗಲೂ ಹೋರಾಟ ಮಾಡಿದ್ರೆ ನಮ್ಮ ಬೆಂಬಲ ಇರುತ್ತೆ. ಆದರೆ ಈ ಥರ ತರಲೆ ತರಲೆಗಳು, ಈ ಕುಚೇಷ್ಟೆಗಳನ್ನೆಲ್ಲ ಬಿಟ್ಟು ಅವರು ನಿಜವಾಗ್ಲೂ ಲಾಯರ್ ಥರ ಅವ್ರು ಮಾಡಲಿ ಅನ್ನೋದು ಅಷ್ಟೇ ನಾನು. ಅದಕ್ಕೋಸ್ಕರ ಅದಕ್ಕೆ ಅವರು ನನಗೆ ತುಂಬ ಕೆಟ್ಟದಾಗಿ ನನಗೆ ಜೀವ ಬೆದರಿಕೆ ಹಾಕಿದ್ರು, ನನಗೆ ಜೀವನೇ ನನ್ನನ್ನು ಸಾಯಿಸುವಂಥ ಪ್ರಯತ್ನನೂ ಮಾಡಿದರು. ಹಾಗಾಗಿ ಆ ಗುಂಪಲ್ಲಿ ಅವ್ರು ಮಾಡಿದ್ರಿಂದ ನಾನು ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳೋಕ್ಕೆ, ಕಾನೂನು ರೀತಿ ಏನು ಕಂಪ್ಲೇಂಟ್ ಕೊಡಬೇಕು ಕೊಟ್ಟಿದ್ದೆ, ಅದ್ರ ಮೇಲೆ ಪೊಲೀಸ್ನವ್ರು ಆಕ್ಷನ್ ತಗೊಂಡು. ಅಲ್ಲ, ಡೆಫಿನೆಟ್ಲಿ ಅದು ನಿನ್ನೆ ಹೋಗಿ ಅಸೋಸಿಯೇಷನ್ ಎಲ್ಲ ಆಫೀಸ್ ಬೇರೆ ಇಂಥ ಒಕ್ಕರಲ್ನಿಂದ ಎಂಟೈರ್ ಅಡ್ವೊಕೇಟ್ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ವಿವೇಕ್ ರೆಡ್ಡಿ ಅವರಿರ್ಬೋದು, ಸೆಕ್ರೆಟರಿ ಆದಂಥ ಟಿ ಜಿ ರವಿ ಅವರು, ಟ್ರೆಜರರ್ HMT ಹರೀಶ್ ಅವರು, ಅಂಡ್ ಎಲ್ಲ ಆಫೀಸ್ ಬೇರರ್ಸ್, ಎಲ್ಲರೂ ಎಲ್ಲ ಆಫೀಸ್ ಬೇರರ್ಸ್ಗಳು ಕೂಡ ನೆನೆ ಒಕ್ಕೊರಣ್ಣಿಂದ ಹೋಗಿ, ಯಾಕಂದರೆ ಇದನ್ನ ಪ್ರತಿಯೊಬ್ಬರು ಖಂಡಿಸ್ತೀವಿ. ಯಾವುದೇ ಒಂದು ನಾವು ಇಲ್ಲಿ ನನಗವ್ನು ಬೈದ ಅನ್ನೋದು ಅಷ್ಟೇ ಅಲ್ಲ, ನನಗೆ ಹೊಡೆದ ನನ್ನ ಮೇಲೆ ದಾಳಿ ಆಯಿತು ಅನ್ನೋದು ಮುಖ್ಯ ಅಲ್ಲ, ಇಡೀ ವಕೀಲ ಸಮೂಹಕ್ಕೆ ಅವಮಾನಕಾರಿಯಾಗಿ ನಡ್ಕೊಂಡಿದ್ದಾನೆ. ಹಂಗಾಗಿ ಆತನ ಮೇಲೆ ಕಾನೂನು ಕ್ರಮ ಕೈಗೊಳ್ಬೇಕು ಅಂತ ಭಾಳ ಎಲ್ಲ ವಕೀಲರ ಒತ್ತಾಯ ಇದೆ. ಹಾಗಾಗಿ ಕೆಲವೊಬ್ಬರು ಕಾಣದ ಕೈಗಳು ಅವ್ರ ಜೊತೆಲಿ ಇರ್ತಕ್ಕಂಥವ್ರು, ಕೆಲವೊಬ್ರು ತಮ್ಮ ಯಾವುದೋ ಒಂದು ರಾಜಕೀಯದ ಸ್ವಾರ್ಥಕ್ಕೋಸ್ಕರ ಕೆಲವೊಬ್ರು ಮಾಡ್ತಿರ್ತಾರೆ, ಬಟ್ ಡೆಫಿನೆಟ್ ಆಗಿ ಅದಕ್ಕೆ ಕೆಲವೊಂದು ಸಾಕ್ಷ್ಯಾಧಾರಗಳಿದೆ. ಆಮೇಲೆ ಸಂಪೂರ್ಣವಾಗಿ ಅಲ್ಲಿ ನಡೆದಂತ ಚಿತ್ರಣಗಳ ಬಗ್ಗೆ ವಿಡಿಯೋಗಳು ಆಡಿ ಅದನ್ನೆಲ್ಲ ಪೊಲೀಸರಿಗೆಲ್ಲ ಕೊಟ್ಟಿದ್ದಾರೆ, ಅವ್ರಿಗೆ ಎಲ್ಲ ಮಾಡ್ತಾರೆ. ಹೌದು ಹೌದು. ನಮ್ಮ ಅಸೋಸಿಯೇಷನ್ ಅಲ್ಲಿ ಅವ್ರು ಆಕ್ಚುಲಿ ಮೆಂಬರ್ ಅಲ್ಲ, ಅವ್ರನ್ನ ತೆಗೆದಾಕೋ ಪ್ರಶ್ನೆ ಇಲ್ಲ. ಬಾರ್ ಕೌನ್ಸಿಲ್ ಅಲ್ಲಿ ಅವ್ರ ಮೆಂಬರ್ ಅಲ್ಲ, ಅಲ್ಲೂ ತೆಗೆದಾಕೋ ಪ್ರಶ್ನೆ ಇಲ್ಲ. ಅವ್ರೇನೋ ಡೆಲ್ಲಿಯಲ್ಲಿ ಎನ್ರೋಲ್ ಆಗಿದ್ದೀನಿ ಅಂತ ಹೇಳ್ತಾರೆ, ಡೆಲ್ಲಿಗೆ ಲೆಟರ್ ಬರೆದು ಆಕ್ಷನ್ ತಗೊಂತೀವಿ ಅಂತ ಬಾರ್ ಕೌನ್ಸಿಲ್ ಅವ್ರು ಹೇಳಿದ್ದಾರೆ. ಬಾರ್ ಕೌನ್ಸಿಲ್ಗೆ ಏನು ಅಸೋಸಿಯೇಷನ್ ಇಂದ ಕ್ರಮ ಕೈಗೊಳ್ಳೋದಕ್ಕೆ ಒಂದು ರೆಪ್ರೆಸೆಂಟೇಷನ್ ಕೊಡಬೇಕು ಅದನ್ನು ಕೊಡ್ತಾರೆ. ಅದಕ್ಕೆ ರೆಕಮೆಂಡ್ ಮಾಡುವಂಥ ಡೆಲ್ಲಿ ಬಾರ್ ಕೌನ್ಸಿಲ್ಗೆ ಏನು ರೆಕಮೆಂಡ್ ಮಾಡಬೇಕು ಅದನ್ನು ಅಸೋಸಿಯೇಷನ್ ಇಂದ ಮಾಡ್ತೀವಿ. ಅವ್ರಿಗೆ ಅವ್ರನ್ನ ಸರಿಯಾದ ದಾರಿಯಲ್ಲಿ ನಡ್ಕೊಂಡು ಹೋಗೋದಕ್ಕೋಸ್ಕರ ಅವ್ರಿಗೆ ಯಾವ ರೀತಿ ಕಾನೂನಿನ ಕ್ರಮ ಕೈಗೊಳ್ಬೇಕು ಅದನ್ನು ಕಾನೂನು ಮುಖಾಂತರ ಕೈಗೊಳ್ತೀವಿ. ಥ್ಯಾಂಕ್ ಯು.